ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ನಮ್ಮ ದೇಶ ಯಾಕಿಷ್ಟು ವೀಕ್ ಆಗಿದೆ? ನಮ್ಮ ದೇಶದಲ್ಲಿ 135 ಕೋಟಿ ಜನ ಇದ್ದೀವಿ. 135 ಕೋಟಿ ಜನದಲ್ಲಿ 100ಕ್ಕಿಂತ ಹೆಚ್ಚು ಕೋಟಿ ಜನ ಹಿಂದೂಗಳು. ಆದರೂ ನಾವು ಹೆದರ್ಕೋತೀವಿ. ಕೇವಲ 15-20% ಇರ್ತಕ್ಕಂಥ 15-20 ಕೋಟಿ ಇರ್ತಕ್ಕಂಥ ಮುಸಲ್ಮಾನರಿಗೆ ಹೆದರ್ಕೋತೀವಿ. ಯಾಕೆ ಅಂತಂದರೆ, ಅವರು ಎಲ್ಲೋ ಕೊಲೆ ಮಾಡಿಬಿಡ್ತಾರೆ, ಅದನ್ನು ವಾಟ್ಸಪ್ಪಲ್ಲಿ ಹಾಕ್ಬಿಡ್ತಾರೆ, ವಿಡಿಯೋ ಮಾಡಿಬಿಟ್ಟು. ನಾವು ಹೆದರ್ಕೋತೀವಿ. ಇದು ಏನಾಗಿದೆ ಅಂತಂದರೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಮೊದಲನೇ ಸಮಸ್ಯೆ ಬರುತ್ತೆ. ಈ ಮೊದಲನೇ ಸಮಸ್ಯೆ ಬರುತ್ತೆ ಅಂತಂದರೆ, ನಮ್ಮ ದೇಶ ವಿಭಜನೆ ಆಯಿತು. ನೋಡಿ, ಈ ದೇಶ ವಿಭಜನೆ ಆಗಿದ್ದು ಕೋಮಿನ ಆಧಾರದ ಮೇಲೆ. BJP ಕೋಮಿನ ಪಕ್ಷ, ಕೋಮ ಆಧಾರಿತ ಪಕ್ಷ ಅಂತೀವಿ. RSS ಕೋಮ ಆಧಾರಿತ ಸಂಘಟನೆ ಅಂತೀವಿ. ತಪ್ಪು ರೀ ಇದು. ಕೋಮ ಆಧಾರಿತ ಪಕ್ಷ, ಕೋಮ ಆಧಾರಿತ ಸಂಘಟನೆ, ಕೋಮ ಆಧಾರಿತ ಯಾರಾದರೂ ಲೀಡರ್ಸ್ಗಳಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಯಾಕೆ ಅಂದರೆ, ಇಡೀ ಪಾಕಿಸ್ತಾನ ಮತ್ತು ಇಂಡಿಯಾವನ್ನು ಒಂದು ಮುಸಲ್ಮಾನ್ ಮತ್ತು ಹಿಂದೂಗಳಿಗೋಸ್ಕರ ಡಿವೈಡ್ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಅಧಿಕಾರ ಬೇಕಿತ್ತು ಅವ್ರಿಗೆ, ಅರ್ಜೆಂಟಾಗಿ ಅಧಿಕಾರ ಬೇಕಿತ್ತು ನಮ್ಮ ಲೀಡರ್ಸ್ಗಳಿಗೆ. ಹೇಗಾದರೂ ಮಾಡಿ ಅಧಿಕಾರ ಬೇಕಿತ್ತು. ಚುಮುಂಡೆ ಮದುವೆಲಿ ಉಂಡವನ ಜನ. ನೋಡಿ, ಇಲ್ಲೊಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಯಾರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಯಾರು ಮುಖ್ಯಮಂತ್ರಿ ಆಗಿ ಹೊರಟಿದ್ದಾರೆ, ಯಾರು ಅತ್ಯಂತ ಪ್ರಮುಖ ಜನಾಂಗದ ಲೀಡರ್ ಆಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ, ಒಂದು ಮಾತು ಹೇಳ್ತಿದ್ರು. ಏನು ಅಂತಂದರೆ, ನೆಹರು ವಂಶ ಅಲಹಾಬಾದಲ್ಲಿ ಆನಂದ ಭವನನ್ನು ಕೊಟ್ಬಿಟ್ಟಿದ್ದಾರೆ ಅಂತ, ಅರಮನೆಯ ದೇಶಕ್ಕಾಗಿ ಕೊಟ್ಬಿಟ್ಟಿದ್ದಾರೆ ಅಂತ. ಬನ್ನಿ, ನಾನು ಆನಂದ್ ಭವನ ನೋಡ್ಕೊಂಬಂದಿದ್ದೀನಿ. ನಾನು ಅಲಹಾಬಾದ್ಗೆ ಹೋಗಿದ್ದೀನಿ. ಪ್ರಯಾಗ್ರಾಜ್ ಅಂತ ರೀನೇಮ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಬನ್ನಿ, ಅಲಹಾಬಾದ್ಗೆ ಹೋಗಿ ಬಂದಿದ್ದೀನಿ. ಎಲ್ಲರೂ ಹೋಗಿ ಬನ್ನಿ. ಏನಾಗಿದೆ ಅಂದರೆ, ಉದಾಹರಣೆ ಹೇಳ್ತೀನಿ ಏನು ಅಂತಂದರೆ, ನಾವು ಮೀನು ಹಿಡಿಯೋಕ್ಕೆ ಹೋಗ್ತೀವಿ. ಈ ಮೀನು ಹಿಡಿಯೋರಿಗೆ ಗೊತ್ತು, ಮೀನು ಹಿಡಿಬೇಕಾದ್ರೆ ಏನು ಮಾಡ್ತಾರೆ, ಗಾಳಿಗೆ ಒಂಚೂರು ಮಾಂಸ ಸಿಗಿಸ್ತಾರೆ. ಆ ಮೀನು ಏನಾಗುತ್ತೆ, ಮಾಂಸ ತಿನ್ನಕ್ಕೆ ಬರುತ್ತೆ. ತಿನ್ನಕ್ಕೆ ಏನಾಗಾದ್ರೂ ಕಬ್ಬಿಣದ ಮುಳ್ಳಿರುತ್ತೆ, ಅದು ಗಂಟ್ಲಿಗೆ ಸಿಗಾಕ್ಕೊಂಡು ಮೀನು ಒದ್ದಾಡ್ಬಿಟ್ಟು ಬಿಡಿಸ್ಕೊಳಕ್ಕಾಗೋದಿಲ್ಲ. ಅದನ್ನು ಹಿಡ್ಕೊಂಡು ನಾವು ಬುಟ್ಟಿಲಿ ಹಾಕ್ಕೋತೀವಿ, ತಿನ್ನಕ್ಕೆ ಉಪಯೋಗಿಸ್ತೀವಿ. ಆನಂದ ಭವನ ಆಗಿದ್ದು ಇದೆ ಸ್ವಾಮಿ. ಏನಾಯಿತು ಅಂದರೆ, ಆನಂದ ಭವನ ಕೊಟ್ಟರು ನಮ್ಮ ಪ್ರಧಾನಮಂತ್ರಿಗಳು, ಅಂದಿನ ಪ್ರಧಾನಮಂತ್ರಿಗಳು. ಆದರೆ ಏನಾಯಿತು, ಎಷ್ಟು ರಿಟರ್ನ್ ಗಿಫ್ಟ್ ತಗೋತಾರೆ. ರಿಟರ್ನ್ ಗಿಫ್ಟ್ ಅಂದರೆ ಏನಾಗುತ್ತೆ, ಮದುವೆನಲ್ಲಿ ನಾವು 100 ರೂಪಾಯಿ ಕೊಡ್ತೀವಿ ಈಗಿನ ಸಂಪ್ರದಾಯದಲ್ಲಿ. ಅವ್ರೇನು ಮಾಡ್ತಾರೆ, ಹೆಣ್ಣಿನ ಕಡೆಯವರು ಅಥವಾ ಗಂಡಿನ ಕಡೆಯವರು ಬಂದಿರ್ತಾರೆ, ಅವ್ರಿಗೆ ಏನಾದ್ರು ಮರ್ಯಾದೆ ಮಾಡಬೇಕಂತ ರಿಟರ್ನ್ ಗಿಫ್ಟ್ ಕೊಡ್ತಾರೆ. ನಿನ್ನೆ ನಾನು ಯಾವುದೋ ಫಂಕ್ಷನ್ಗೆ ಹೋಗಿದ್ದೆ, ಏನು ಕೊಡಲಿಲ್ಲ ನಾನು, ಯಾವುದೋ ಹೋಮದ ಫಂಕ್ಷನ್ನು. ಪಾಪ ಅವರು ಮಿಲ್ಟನ್ ಇದ್ರದ್ದು ಒಂದು ಇದು ಕೊಟ್ಟರು, ಏನು ಅಂತಂದರೆ ಕಾಫಿ ಫ್ಲಾಸ್ಕ್ ಕೊಟ್ಟರು, ಒಂದು ಸ್ಟೀಲ್ದು. ಅದು ಓಕೆ, ಅದು ತಪ್ಪು ಸರಿ ನಾವು ವ್ಯಾಖ್ಯಾನ ಮಾಡ್ತಿಲ್ಲ. ಏನಾಗುತ್ತೆ, ರಿಟರ್ನ್ ಗಿಫ್ಟು. ಹೀಗೆ ನಮ್ಮ ಪ್ರಧಾನಮಂತ್ರಿ, ಚೊಚ್ಚಲ ಪ್ರಧಾನಮಂತ್ರಿ ಏನು ಮಾಡಿದ್ರು ಅಂದರೆ, ಆನಂದ ಭವನನ ಬರ್ಕೊಟ್ಬಿಟ್ರು. ಬರ್ಕೊಟ್ರು ಅಂದರೆ ಸರ್ಕಾರಕ್ಕೆ ಬರ್ಕೊಡ್ಲಿಲ್ಲ ರೀ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಬರ್ಕೊಟ್ರು. ಇದು ತಿಳ್ಬೇಕಾಗಿರೋದು, ನಾವು ತಿಳ್ಕೊಬೇಕಾಗಿರೋ ಅಂಶ. ಅದೇನು ಬರ್ಕೊಟ್ಟಿದ್ದಾರೆ, ಇವತ್ತು ಸಹ ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು. ತಿಳ್ಕೊಳ್ಳಿ, ಇದು ದೇಶದ ಆಸ್ತಿ ಅಲ್ಲ ಸ್ವಾಮಿ, ಇದು ಇದು ಪ್ರೈವೇಟ್ ಒಂದು ಸಂಘಟನೆ ಆಸ್ತಿ ಇದು. ಅದನ್ನು ಬರ್ಕೊಟ್ರು. ಅದೇನು ಮಾಡಿದ್ರು, ಅದನ್ನು ಬರ್ಕೊಟ್ಬಿಟ್ಟು 100ರಷ್ಟು ಲಾಭ ತೊಗೊಂಡ್ರು. ಒಂಚೂರು ಮಾಂಸ ಸಿಕ್ಕಿದ್ರು ಮೀನು ಹಿಡ್ದಂಗೆ, ಅದು 100ರಷ್ಟು ಲಾಭ ತೊಗೊಂಡ್ರು. ಇದೇನಾಗುತ್ತೆ, ಈ ಥರ ಜನಗಳನ್ನ ನಾವು ಇಟ್ಕೊಂಡು ಹೊಗಳ್ತೀವಿ ನಾವು. ಏನು ಅಂತಂದ್ರೆ, ಮೋದಿಯವ್ರನ್ನ ಒಂದು ಸ್ಟೆಪ್ ಕೆಳಗಿಳಿಸ್ಬೇಕು. ಅದಕ್ಕೆ ಏನು ಮಾಡ್ತೇವೆ, ನೆಹರು ಅವರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಅರಮನೆನ ಬಿಟ್ಕೊಟ್ರು ದೇಶಕ್ಕೋಸ್ಕರ. ಇದು ನೋಡಿ, ಇದು ಸುಳ್ಳಿದು. ನೆಕ್ಸ್ಟ್ ಏನಾಗುತ್ತೆ, 100 ಜನ ಇಂದಿರಾ ಗಾಂಧಿಯವರು ಬಲಿಯಾದರು. ಇಂದಿರಾ ಗಾಂಧಿಯವರು ಬಲಿಯಾಗಿದ್ದು ಏನು ಅಂತಂದರೆ, ಅದು ಸಹ ದೇಶಕ್ಕೋಸ್ಕರ ಬಲಿಯಾಗಿದ್ದಲ್ಲ ಸ್ವಾಮಿ. ಅವರೇನು ಮಾಡಿದ್ರು, ನಮ್ಮದೇನು ಅಮೃತಸರಲ್ಲಿ ಗುರುದ್ವಾರ ಇದೆ, ಬ್ಲೂ ಸ್ಟಾರ್ ಆಪರೇಷನ್ ಅಂತ ಒಂದು ಆಪರೇಷನ್ ಆಯಿತು. ಆಪರೇಷನ್ ಆದಾಗ ಅಲ್ಲಿ ಟ್ಯಾಂಕ್ಗಳನ್ನೆಲ್ಲ ತೊಗೊಂಡೋಗಿ ಅನೇಕ ಬಿಲ್ಡಿಂಗ್ಗಳನ್ನ ಹೊಡೆದು ಹಾಕಿದ್ರು, 100 ಜನ ಕೊಂದು ಹಾಕಿದ್ರು. ಯಾವುದೋ TVನಲ್ಲಿ ಬರಲಿಲ್ಲ. ಯಾಕೆ ಅಂತಂದರೆ, ಎಲ್ಲ ಪ್ರೆಸ್ ಇರಲಿಲ್ಲ ಅವತ್ತಿನ, TV ಅಷ್ಟು ಪ್ರಚಾರದಲ್ಲಿ ಇರಲಿಲ್ಲ. ಏನು ಜರ್ನಲಿಸ್ಟಮ್ ಇದ್ದಂತೆ ಎಲ್ಲ ಸರ್ಕಾರದ ಅಧೀನದಲ್ಲಿತ್ತು. ಹಾಗಾಗಿ ಎಲ್ಲ ಮುಚ್ಚಾಕ್ಬಿಟ್ರು. 100 ಜನ ಸತ್ತೋದ್ರಂತೆ ಪಾಪ ಸಿಖ್ ಬಂಧುಗಳು. ಏನಾಯಿತು, ಬ್ಲೂ ಸ್ಟಾರ್ ಆಪರೇಷನ್ನಿನ ಅದು ಆ್ಯಕ್ಷನ್ನು, ಇದು ರಿಯಾಕ್ಷನ್ನು. ಬಿಯಾನ್ ಸಿಂಗು, ಜೈಲ್ ಸಿಂಗ್ ಏನು ಹೇಳ್ತಾರೆ, ಅವರಿಬ್ಬರು ಗೊಂದು ಹಾಕಿದ್ರು. ಅವರು ಇಂದಿರಾ ಗಾಂಧಿ ಬಾಡಿಗಾರ್ಡ್ ಆಗಿದ್ದರು, ಅವ್ರಿಗೆ ಗಲ್ಲಿ ಹಾಕಿದ್ರು. ಏನಾಯ್ತು ಅದು ಬಿಡಿ, ಏನಾಯಿತು, ಇದನ್ನು ದೇಶ ಸೇವೆ ಅಂತ ಕನ್ಸಿಡರ್ ಮಾಡಬೇಕಾ? ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ನಾವು ಮೀನು ಹಿಡಿಯೋದಕ್ಕೋಸ್ಕರ ಒಂಚೂರು ಮಾಂಸ ಸಿಗುತ್ತೆ, ಹಾಗಾಗಿ ಆನಂದ ಭವನ ಕೊಟ್ಟಿವಿ ಅಲಹಾಬಾದಲ್ಲಿ, ಅರಮನೆ ಕೊಟ್ಬಿಟ್ರು ದೇಶಕ್ಕೋಸ್ಕರ ಅಂತೀವಿ, ಇದು ಸರಿನಾ? ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಎರಡನೇದು, ಇಂದಿರಾ ಗಾಂಧಿಯವರು ಕೊಲೆ ಆಯಿತು, ಹುತಾತ್ಮರಾಗಲಿಲ್ಲ ಅವರು. ಹುತಾತ್ಮರು ಅಂತಾರೆ, ದೇಶಕ್ಕೋಸ್ಕರ ಹೊಡೆದಾಡ್ತಾ ಪ್ರಾಣ ಬಿಡೋರು ಹುತಾತ್ಮರು ಅಂತಾರೆ.
ಏನಾಯಿತು, ಕಿಡಿಗೇಡಿ ವಿದ್ಯೆ ಮಾಡಿದ್ರಿಂದ, ಸಿಕ್ಕರ ದೃಷ್ಟಿಯಲ್ಲಿ ಕಿಡಿಗೇಡಿ ವಿದ್ಯೆ ಮಾಡಿದ್ರಿಂದ ಅವನು ಕೊಲೆ ಮಾಡಿದ್ರು. ಇವ್ರು ಹುತಾತ್ಮರ ನಿಜವಾದ ಪ್ರಶ್ನೆ ಬರುತ್ತೆ. ಮೂರನೇದು ಬನ್ನಿ, ಮೂರನೇದಕ್ಕೆ ಹೋಗ್ತೀವಿ. ಮೂರನೇದು ಬಂದರೆ ನೆಕ್ಸ್ಟ್ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು, ಇಂದಿರಾ ಗಾಂಧಿಯವ್ರ ಮಗ, ಜವಾಹರಲಾಲ್ ನೆಹರು ಅವರ ಮೊಮ್ಮಗ. ಇವರು ಪ್ರಧಾನಮಂತ್ರಿ ಆದರೆ ನೋಡಿ, ಶ್ರೀಲಂಕಾದಲ್ಲಿ ತಮಿಳರು ಜಾಸ್ತಿ ಇದ್ದಾರೆ. ತಮಿಳರು ಏನು ಮಾಡಿದ್ರು, ಶ್ರೀಲಂಕಾ ಅಧಿಕಾರನ ತಾವು ತಗೋಬೇಕು ಅಂತ. ಅದು ಸರಿ ತಪ್ಪಿನ ಪ್ರಶ್ನೆ, ನಾನು ಉಲ್ಲೇಖ ಮಾಡೋಕ್ಕೆ ಹೋಗಿದ್ದಾರೆ, ನಿಮ್ಮ ವಿಮರ್ಶೆಗೆ ಬಿಡ್ತೀನಿ. ಏನಾಯಿತು, ಈ ಥರ ಆದಾಗ ವೇಲುಪಿಳ್ಳೆ ಪ್ರಭಾಕರನ್ ಅಂತಂದ್ಬಿಟ್ಟು ಒಬ್ಬ ಮಿಲಿಟೆಂಟ್ ಹುಟ್ಕೊಂಡ. ಅವನು ಸರ್ಕಾರದ ವಿರೋಧ ಮಾಡ್ತಾ ಮಾಡ್ತಾ ಏನಾರ AK-47 ಗ್ರೆನೇಡ್ ಹೊಡಿಯೋದು, ಗಂಡು ಹೊಡಿಯೋದು, ಇದೆಲ್ಲ ಬೇಕಾದಷ್ಟು ಜನ ತಮಿಳ್ನಾಡಿಂದನೂ ಹೋದರು, ಜನ ಯುದ್ಧ ಮಾಡೋರು ಬರೋರು. ಆ ತಮಿಳ್ನಾಡೋದಕ್ಕೆ ಹೋಗಬೇಕು ಅಂತ ನಿಮ್ಗೆ ಹೇಳ್ತೀನಿ. ಒಂದು ರಾಮೇಶ್ವರಕ್ಕೆ ಹೋದರೆ ನೋಡಿ, ಧನುಷ್ಕೋಡಿ ಅಂತ ಒಂದು ಬರುತ್ತೆ. ಧನುಷ್ಕೋಡಿಯಿಂದ 7200 ವರ್ಷಗಳಿಂದ ರಾಮ ಸೀತೆಯನ್ನು ಹುಡ್ಕಕ್ಕೆ ಹೋದಾಗ ಧನುಷ್ಕೋಡಿಯಿಂದ ಒಂದು 5-6 ದ್ವೀಪಗಳು ಬರುತ್ತೆ. ಪ್ರತಿ ದ್ವೀಪಕ್ಕೂ ಕಲ್ಲಿನ ಇವುಗಳನ್ನ ಬ್ರಿಡ್ಜ್ ಮಾಡ್ತಾ ಹೋಗ್ತಾರೆ, ಟೆಂಪ್ರರಿ ಬ್ರಿಡ್ಜ್, ಅದ್ರ ಮೇಲೆ ಕಲ್ಲಿಟ್ಕೊಂಡು ದಾಟ್ತಾರಂತೆ ಅಂತ. ಈ ಧನುಷ್ಕೋಡಿ ಹತ್ರ ಹೋದರೆ, ರಾತ್ರಿ ಹೊತ್ತು ಹೋದರೆ ಶ್ರೀಲಂಕಾದಲ್ಲಿ ಉರಿತಕ್ಕಂಥ ಲೈಟ್ಗಳು ನಮ್ಗೆ ಕಾಣುತ್ತೆ ನೋಡಿ, ಇಷ್ಟು ಹತ್ತಿರ ಇದೆ. ಏನಾಗುತ್ತೆ, ಈ ನಮ್ಮ ರಾಜೀವ್ ಗಾಂಧಿಯವರು ನೋಡಿ ಒಂದು ಎಡವಟ್ಟು ಮಾಡಿದ್ರು ಪ್ರಧಾನಮಂತ್ರಿಯಾಗಿ. ದೂರಾಲೋಚನೆ ಇಲ್ಲ ಅವ್ರಿಗೆ. ಏನಾಗುತ್ತೆ ಅಂತಂದರೆ, ಎಲ್ಲೋ ಪಾಪ ಪೈಲಟ್ ಆಗಿದ್ದರು, ಯಾರನ್ನೋ ಕಲರ್ ನೋಡ್ಬಿಟ್ಟು ಮದುವೆ ಆದರೂ ಅದು ದುರಂತ ಆಯ್ತು, ಅದು ಬೇರೆ ವಿಚಾರ. ಬಟ್ ಏನು ಅಂದರೆ, ಅವರೊಂದು ಎಡವಟ್ಟು ಮಾಡಿದ್ರು, ಭಯಂಕರ ಎಡವಟ್ಟು ಅಂತ ಹೇಳ್ಬೋದು. ನಾವು ಹೇಗೆ ಸ್ಟೇಟ್ಸ್ ಮನ್ಗಳು ಅಂತ ಹೇಳ್ತೀವಿ, ಅದಕ್ಕೆ ತದ್ವಿರುದ್ಧವಾದ ದಿಕ್ಕಿನಲ್ಲಿ ಇವರು ಒಂದು ಭಯಂಕರ ಎಡವಟ್ಟು ಮಾಡಿದ್ರು. ಏನು ಅಂತಂದರೆ ನೋಡಿ, ಯಾರು ಶ್ರೀಲಂಕಾನ ಅಧಿಕಾರ ನಮ್ಮ ತೆಕ್ಕೆಗೆ ತಗೋಬೇಕು ಅಂತಿದ್ರು, ಅಥವಾ ನಾವು ಜಾಸ್ತಿ ಜನ ಎಲೆಕ್ಟ್ ಆಗಬೇಕು ಅಂತಿದ್ರು, ಅಥವಾ ನಾವು ಪ್ರಧಾನಮಂತ್ರಿ ಆಗಬೇಕು, ಶ್ರೀಲಂಕಾದ ಪ್ರಧಾನಮಂತ್ರಿ ಆಗಬೇಕು, ಶ್ರೀಲಂಕಾದ ಅಧ್ಯಕ್ಷರಾಗಬೇಕು ಅಂತಿದ್ರು, ಅಲ್ಲಿ ತಮಿಳರು 35-40% ಇದ್ದಾರೆ. ಯಾಕೆಂದರೆ ನಮ್ಮ ದೇಶದ ಹತ್ತಿರ ಇದೆ. ಈ ಥರ ಹೋಗಬೇಕಾದ್ರೆ ಇವ್ರು ಸಪೋರ್ಟಾಗಿ ತಮಿಳ್ನಾಡಿಂದ ಹೋಗ್ತಿದ್ರು ಜನ. ಏನು ಅಂದರೆ, ಮೀನು ಹಿಡಿಯೋಕ್ಕೆ ಹೋಗೋರು ಇರ್ಬೋದು, ಅಥವಾ ಪ್ರತಿನಿತ್ಯ ವ್ಯಾಪಾರ ಮಾಡೋಕ್ಕೆ ಹೋಗೋರು, ವ್ಯಾಪಾರನೂ ತಮಿಳ್ನಾಡಿನವ್ರು ಜಾಸ್ತಿ ಮಾಡ್ತಿದ್ರು. ಏನು ಅಂದರೆ, ದ್ರಾಕ್ಷಿ ತೊಗೊಂಡೋಗಿ ವ್ಯಾಪಾರ ಮಾಡ್ತಾರೆ, ಮೀನು ತಗೊಂಡೋಗಿ ವ್ಯಾಪಾರ ಮಾಡ್ತಾರೆ, ಆಲೂಗಡ್ಡೆ ಚಿಪ್ಸ್ ತೊಗೊಂಡೋಗಿ ವ್ಯಾಪಾರ ಮಾಡ್ತಾರೆ, ಅನೇಕ ವ್ಯಾಪಾರಗಳನ್ನ ಪ್ರತಿನಿತ್ಯ ತೊಗೊಂಡೋಗಿ ಬರ್ತಾರೆ, ಬೋಟಲ್ಲಿ ತೊಗೊಂಡೋಗಿ ಬರ್ತಾರೆ. ಈ ಥರ ವ್ಯಾಪಾರ ಮಾಡೋದ್ರಿಂದ ಏನಾಯ್ತು, ಅಲ್ಲಿ ಜನಸಂಖ್ಯೆ ಜಾಸ್ತಿ ಇತ್ತು. ನಾವು ಇವರೆಲ್ಲ ಏನು ಮಾಡಿದ್ರು, ಅಲ್ಲಿರೋ ತಮಿಳ್ನಾಡಿಗೆ, ಅಂದರೆ ಯಾರು ತಮಿಳ್ನಾಡಿನ ಅಲ್ಲ ಶ್ರೀಲಂಕಾದ ತಮಿಳರಿದ್ದರು, ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರೆ ನೋಡಿ, ಇವರು ರಾಜೀವ್ ಗಾಂಧಿ ಅವರು ಡಿಸಿಷನ್ ತಗೊಂಡ್ರು, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೆಸರು, ಪೀಸ್ ಕೀಪಿಂಗ್ ಫೋರ್ಸು. ಅಲ್ಲೇನಾಯಿತು, ನಮ್ಮ ಸೈನಿಕರನ್ನ ಕಳಿಸಿದ್ರು ಶ್ರೀಲಂಕಾಕ್ಕೆ, ಪೀಸ್ ಕೀಪಿಂಗ್ಗೋಸ್ಕರ ಕಳಿಸಿದ್ರು. ಈ ಸೈನಿಕರು ಏನು ಮಾಡಿದ್ರು, ಪೀಸ್ ಕೀಪಿಂಗ್ ಫೋರ್ಸಲ್ಲಿ ಇದ್ದವರು, ಅವರು ತಮಿಳರನ್ನೇ ಗುಂಡಿಟ್ಟು ಸಾಯಿಸಿದ್ರು, ಸಾವಿರಾರು ಜನನ ಸಾಯಿಸಿದ್ರು. ಏನಾಯಿತು, ರೊಚ್ಚಿಗೆದ್ದರು ಜನ. ಏನಾಗುತ್ತೆ, ಒಳ್ಳೆಯವರು ರೊಚ್ಚಿಗೆದ್ದು ಬಿಡ್ತಾರೆ ಸ್ವಾಮಿ. ಆ ರೊಚ್ಚಿಗೆದ್ದಿದ್ದು ಏನಾಯಿತು ನೋಡಿ, ರಾಜೀವ್ ಗಾಂಧಿಯವರು ಒಂದು ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಗಾರ್ಡ್ ಆಫ್ ಆನರ್ ಕೊಟ್ಟರೆ, ಗಾರ್ಡ್ ಆಫ್ ಆನರ್ ಕೊಡ್ತಿದ್ದಂಥ ಒಬ್ಬ ಯೋಧ ರೈಫಲ್ ಬೀಸ್ತಾನೆ ಅವ್ರ ತಲೆಗೆ, ಅದನ್ನು ತಪ್ಪಿಸ್ಕೋತಾರೆ. ಇದನ್ನು ನಾವೆಲ್ಲ ನೋಡಿದ್ದೀವಿ ಟಿವಿನಲ್ಲಿ. ಇದಲ್ಲದೆ ಏನಾಯಿತು, ಶ್ರೀಪೆರಂಬದೂರಲ್ಲಿ ಆ ಶ್ರೀಲಂಕಾದಿಂದ ಬಂದಿರತಕ್ಕಂಥ ಯಾರು ತಮಿಳರಿದ್ದರು, ಇವರು ಶ್ರೀಲಂಕಾ ಸರ್ಕಾರಕ್ಕಿಂತ ದೊಡ್ಡ ಶತ್ರು ಆಗ್ಬಿಟ್ಟಿದ್ದಾನೆ ಆಯಿತಾ, ಈತನ ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿ ಕೊಲೆ ಮಾಡಿದ್ರು. ಈಗೇನಾಗಿದೆ ನೋಡಿ, ನಮ್ಮ ಡೆಮಾಕ್ರಸಿ ಎಷ್ಟು ವೀಕ್ ಆಗಿದೆ ಅಂದರೆ, ಆ ಥರ ಯಾರು ಕೊಲೆ ಮಾಡಿದ್ರು ಅವ್ರನ್ನೆಲ್ಲ ಜೈಲಿಗೆ ಹಾಕಿದ್ವಿ, ಈಗ ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತಾ ಇದ್ವಿ. ಬಿಡುಗಡೆಗೆ ಮಾಡ್ತಿರೋರು ಯಾರು, ಮಾಡಬೇಕು ಅಂತ ಹೇಳ್ತಿರೋರು ಯಾರು, ಅದು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿದ್ದಾರೆ ಸಂಬಂಧಿಕರು, ಯಾರು ಜೈಲಲ್ಲಿದ್ದಾರೆ ಸಂಬಂಧಿಕರು, ಹಾಗಾಗಿ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಕೇಳ್ತೀವಿ. ಏನಾಗಿದೆ ಅಂದರೆ, ನಮ್ಮದು ದಿಕ್ಕು ತಪ್ಪಿದ ರಾಜಕೀಯ ನಡೀತಾ ಇದೆ. ಇವತ್ತು ಅಷ್ಟೇ, ಏನಾಗಿದೆ, ಬರೀ ದಿಕ್ಕು ತಪ್ಪಿದ ರಾಜಕೀಯ. ಹೀಗೆ ದಿಕ್ಕು ತಪ್ಪಿದ ರಾಜಕೀಯದ ವ್ಯವಸ್ಥೆ ಇರೋದರಿಂದ ಏನಾಗಿದೆ, ನಮ್ಮ ಸಂಸಾರಗಳು ವೀಕಾಗಿದೆ. ನಮ್ಮ ಸಂಸಾರಗಳು ವೀಕಾಗಿರೋದ್ರಿಂದ ದಿಕ್ಕು ತಪ್ಪಿದ ರಾಜಕೀಯ ನಡೀತಾ ಇದೆ. ಸಂಸಾರ ಗಟ್ಟಿಯಾಗಬೇಕು ಅಂದರೆ, ನಾವು ಮನೆಯಿಂದಲೇ ಶುರು ಮಾಡಬೇಕು ರಾಜಕೀಯನ, ಮನೆಯಿಂದ ರಾಜಕೀಯ ಶುರು ಮಾಡಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ತಂದೆ ತಾಯಿಗಳು ದೇವರುಗಳು. ಯಾವ ತಂದೆ ತಾಯಿಗಳು ಆಗಲಿ, 99% ಎವ್ರಿ ರೂಲ್ ಹ್ಯಾಸ್ ಗಾಟ್ ಅನ್ ಎಕ್ಸೆಪ್ಷನ್ ಅಂತ ಹೇಳ್ತೀನಿ. ಎವ್ರಿ ರೂಲ್ ಹ್ಯಾಸ್ ಗಾಟ್ ಅನ್ ಎಕ್ಸೆಪ್ಷನ್ ಅಂತ ಹೇಳಿದ್ದೀನಿ. ಮತ್ತು ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಸೇ ಅಂತ ಹೇಳ್ತೀನಿ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂತ ಬೇಕಾದಷ್ಟು ಹೇಳ್ತೀನಿ. ಏನಾಗಿದೆ, ತಂದೆ ತಾಯಿಗಳು ದೇವರುಗಳು, ನಡೆದಾಡ್ತಕ್ಕಂಥ ದೇವರುಗಳು. ಎಲ್ಲರೂ ದೇವ್ರು ನೋಡೋಕ್ಕಾಗಲ್ಲ, ಹಾಗಾಗಿ ದೇವರು ಇದನ್ನು ಪ್ರತಿಯೊಬ್ಬರು ನಾವು ತಂದೆ ತಾಯಿಗಳು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಬದುಕನ್ನು ಹುಟ್ಟಾಕ್ಬೇಕು. ಅದು ಮಾಡ್ತಾನೆ ಇಲ್ಲ ನಾವು. ಏನಾಗುತ್ತೆ, ಎಲ್ಲೋ ಮಗನ ಇಂಜಿನಿಯರ್ ಡಾಕ್ಟರ್ ಮಾಡಿಬಿಡ್ತೀವಿ, ಎಲ್ಲ ಬೇರೆ ದೇಶಕ್ಕೆ ಕಳಿಸ್ಬಿಡ್ತೀವಿ. ಬೇರೆ ದೇಶಕ್ಕೆ ಕಳಿಸಿದ್ರೆ ಆತ ಏನು ಮಾಡ್ತಾನೆ, ಮದುವೆ ಆಗೋರ್ಗು ಅಥವಾ ಮದುವೆ ಆದಷ್ಟೊಂದು 2-3 ಸರಿ ತಂದೆ ತಾಯಿಗಳನ್ನ ಕಳಿಸ್ತಾರೆ.
ಇವ್ರಿಗೆ 30-40 ಸೈಟ್ ಅಲ್ಲ, ಒಂದು ಮನೆ ಮೈಸೂರು ಬೆಂಗಳೂರಲ್ಲಿ, ಒಂದು ಕಾರು, ಎರಡು ಸರಿ ಫಾರಿನ್ಗೆ ಹೋಗ್ಬಂದ್ಬಿಡೋದು, ಒಂದು 2-3 ಫಂಕ್ಷನ್ ಮಾಡಿಬಿಡೋದು ಅದ್ಧೂರಿಯಾಗಿ, ಇಷ್ಟೇನ ನಮ್ಮ ಬದುಕು? ಇದಕ್ಕಿಂತ ಬೇಡಿಕೆ ಏನಿಲ್ವಾ? ನೋಡಿ, ಇದು ಯೋಚನೆ ಮಾಡಬೇಕು ಅಂದರೆ ನಾನು, ನನ್ನ ಬದುಕು, ನನ್ನ ಮೂಗು, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಕೈ, ನನ್ನ ಕಾಲು, ನಾ ಸುಂದರವಾಗಿದ್ದೀನಿ, ಈ ಥರನ್ನೆಲ್ಲ ಹೇಳ್ಕೊತ ಹೋಗ್ತೀವಿ. ಆ ನಂತರ ಏನು ಮಾಡ್ತೀವಿ? ಮದುವೆ ಆಗೋವರೆಗೂ ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ, ಈ ಥರ ಎಲ್ಲ ಯೋಚನೆ ಮಾಡ್ತೀವಿ. ಮದುವೆ ಆದಮೇಲೆ ನೋಡಿ ಕೆಟ್ಟ ಹೋಗುತ್ತೆ. ಏನಾಗಿದೆ ಅಂದರೆ ಎಲ್ಲ ಅಮೇರಿಕಾದಿಂದ ಹೋಗಿ 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 ಏನಾಗಿದೆ? ಅಮೇರಿಕಾ ಅಂತಂದರೆ ದುಡ್ಡು, ಸೆಕ್ಸು. ಈ ಹೆಂಡತಿ ಬಂದಮೇಲೆ ಏನಾಗುತ್ತೆ? ಸೆಕ್ಸ್ ಬಂದುಬಿಟ್ರೆ ಅಪ್ಪ ಅಷ್ಟೇ ಅನಾಥಾಶ್ರಮ. ಮೈಸೂರಿನಲ್ಲಿ ಸುಮಾರು ಅನಾಥಾಶ್ರಮಗಳಿವೆ. ಸುಮಾರು ಅನಾಥಾಶ್ರಮಕ್ಕೆ ಹೋಗಿ ನಾವು ಮಂತ್ರಗಳನ್ನ ಹೇಳ್ತೀವಿ. ಯಾಕೆಂತಂದ್ರೆ ನಾಳೆ ನಾಡಿ ಸಾಯೋರು ಇರ್ತಾರೆ, ಅವ್ರಿಗೆ ಶಾಂತಿ ಸಿಗಬೇಕು, ಅವ್ರ ಮನಸ್ಸಿಗೆ ನೆಮ್ಮದಿ ಕೊಡಬೇಕು ಅಂತಂದರೆ ನಾವು ರುದ್ರಾಚಮೆಗಳು ಹೇಳಿ ಬಂದಿದ್ದೀವಿ. ಏನಾಗುತ್ತೆ ಅಂತಂದರೆ ಈ ಪ್ರವೃತ್ತಿ ಬ್ರಾಹ್ಮಣರಲ್ಲಿ ಜಾಸ್ತಿ ಬೆಳೀತಾ ಇದೆ. ಅವರಿಗೆ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅನ್ನೋ ಇದೇ ಇಲ್ಲ, ಕಿಂಚಿತ್ತು ಮನಸ್ಸಲ್ಲಿ ಭಾವನೆಯನ್ನು ಹುಟ್ಟೋದಿಲ್ಲ. ದುಡ್ಡು ಬೇಕು ಅಷ್ಟೇ, ದುಡ್ಡು ಬೇಕು, ಅಪ್ಪ ಹೇಳಿದ್ದೆಲ್ಲ ತಪ್ಪು ಅನ್ನೋ ಇದಕ್ಕೆ ಬಂದುಬಿಟ್ಟಿದೆ. ಇದನ್ನು ನಾವು ಸರಿ ಮಾಡಬೇಕು ಅಂತಂದರೆ ನಾವು ಬ್ರಾಹ್ಮಣರೇ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಕೇಳ್ತೀವಿ. ನಾವು ಮೊದಲು ಮಾಡಬೇಕಾಗಿರೋ ಕೆಲಸನೇ ಇದು. ನಾವು ನಮ್ಮ ಸಂಪ್ರದಾಯದ ಬಗ್ಗೆ ಜಾಸ್ತಿ ಹೆಮ್ಮೆ ಬರ್ತಕ್ಕಂಥ, ಮಕ್ಕಳಲ್ಲಿ ಹೆಮ್ಮೆ ಹುಟ್ಟಿಸ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ತಂದೆ ತಾಯಿಗಳು ದೇವರು ಅವ್ರಿಗೆ ಮರ್ಯಾದೆ ಕೊಡಿ, ಅವ್ರನ್ನ ಸಾಯೋರ್ಗೆ ಅನಾಥಾಶ್ರಮಕ್ಕೆ ಸೇರಿಸ್ಬೇಡಿ, ಬದುಕಿಗೆ ಅವ್ರ ಪಾಡಿಗೆ ಅವ್ರನ್ನ ಬದುಕಕ್ಕೆ ಬಿಟ್ಬಿಡಿ, ದುಡ್ಡುಗೋಸ್ಕರ ಗೋಳೆಬೇಡಿ, ಆಸ್ತಿನೆಲ್ಲ ಬರೆಸ್ಕೊಂಡು ಅವ್ರನ್ನ ಅನಾಥಾಶ್ರಮಕ್ಕೆ ಅಥವಾ ಬೀದಿಗೆ ಬಿಟ್ಬಿಡ್ಬೇಡಿ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಬರ್ ಒನ್. ನಂಬರ್ ಟು ಏನು ಅಂತಂದರೆ, ತಂದೆ ತಾಯಿಗಳು ಸಹ ಏನು ಇದು ಮಾಡಿರ್ತಾರೆ, 99.9% ಜನ ಯಾರು ಮಕ್ಕಳಿಗೆ ಮೋಸ ಮಾಡೋದಿಲ್ಲ ಸ್ವಾಮಿ, ಯಾಕಂದ್ರೆ ರಕ್ತ ಹಂಚಿಕೊಂಡಿರ್ತಾರೆ, ಮಾಡೋದಿಲ್ಲ. ಏನಾದ್ರು ಸಣ್ಣ ಪುಟ್ಟ ಕ್ಲಾರಿಫಿಕೇಷನ್ಸ್ ಇದ್ದರೆ, ಭಿನ್ನಾಭಿಪ್ರಾಯಗಳಿದ್ರೆ ಕೂತ್ಕೊಂಡು ಬಗೆಹರಿಸ್ಬೋದು. ನಮಗೇನಾಗಿದೆ, ಅಮೇರಿಕಾದಿಂದ ಹೋಗಿ ಅಮೇರಿಕಾ ಕೂತ್ಬಿಟ್ರೆ ಗಮ್ಮನತ್ತೇನೋ ಪ್ರಪಂಚದಲ್ಲಿದ್ದೀವಿ ನಾವು. ಏನಾಗುತ್ತೆ ಆ ಥರ ಹೋಗ್ಬಿಟ್ಟು ನಮಗೆ ಮಾನವೀಯ ಮೌಲ್ಯಗಳೇ ಇದಾಗ್ತಾ ಇದೆ, ಸತ್ತು ಹೋಗ್ತಾ ಇದೆ. ಬನ್ನಿ, ಇದೆಲ್ಲ ಮಾಡಬೇಕು ಅಂತ ಏನೇ ಸಮಸ್ಯೆಗಳಿದ್ದರೂ ಕೂತ್ಕೊಂಡು ನಾವು ಬಗೆಹರಿಸ್ಬೋದು. ಈ ಥರ ನಾವು ಸಂಸಾರನ ಗಟ್ಟಿ ಮಾಡಬೇಕು. ಸಂಸಾರನ ಗಟ್ಟಿ ಮಾಡಿದ್ಮೇಲೆ ನೆಕ್ಸ್ಟ್ ಏನು? ನಾನು, ನನ್ನ ಹೆಂಡತಿ ಅಂತ ಬರುತ್ತೆ ಮದುವೆ ಆದಮೇಲೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳಾದಮೇಲೆ ಎಲ್ಲ ಯಾರಿದ್ದಾರೆ ಮಿಡ್ಲ್ ಕ್ಲಾಸ್, ಯಾರು ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ದಾರೆ, ಇವ್ರು ಯಾರು ಬಡವರಲ್ಲ ಸ್ವಾಮಿ. ನೆಕ್ಸ್ಟ್ ಏನಾಗುತ್ತೆ? ನಾನು, ನನ್ನ ಧರ್ಮ. ನನ್ನ ಧರ್ಮ ಅಂತಂದರೆ ನಾವು ಬ್ರಾಹ್ಮಣರು, ನಾವು ಗೌಡರು, ನಾವು ಕುರುಬರು, ನಾವು ಲಿಂಗಾಯಿತರು, ನಮ್ಮ ನಮ್ಮ ಸಂಪ್ರದಾಯ ಏನಿದೆ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು ಅನ್ನೋದನ್ನು ನಡ್ಕೋಬೇಕು. ನೆಕ್ಸ್ಟ್ ನಮ್ಮ ಧರ್ಮ ಆದಮೇಲೆ ನಮ್ಮ ಸಮಾಜ. ನೋಡಿ, ನಾವೆಲ್ಲ ಸ್ವಲ್ಪ ಗಟ್ಟಿಯಾಗಿ ಬೆಳೆದ್ಬಿಟ್ಟಿರ್ತೀವಿ. ಗಟ್ಟಿಯಾಗಿ ಬೆಳೆದ್ಮೇಲೆ ಯಾರೋ ಬಡವ ಇರ್ತಾನೆ, ಯಾರೋ ಇದು ಮಾಡಿರ್ತಾನೆ, ಅವ್ನು ಹೆಲ್ಪ್ ಮಾಡಬೇಕು. ಒಂದು ಆರ್ಥಿಕವಾಗಿ ಸಹಾಯ ಇರ್ಬೋದು, ಫಿಸಿಕಲ್ಲಾಗಿ ಸಹಾಯ ಇರ್ಬೋದು, ಏನೇ ಇರ್ಬೋದು ಸಹಾಯ ಮಾಡಬೇಕು. ಇದೆಲ್ಲ ಮಾಡಿದ್ಮೇಲೆ ನಾವು ನಮ್ಮೂರು, ನಮ್ಮೂರ ಬಗ್ಗೆ ನೋಡಬೇಕು. ನಮ್ಮೂರು ಅಂತಂದರೆ ನಮ್ಮ ರಸ್ತೆ ಸರಿ ಇದೆಯಾ, ನಮ್ಮ ಜನಗಳು ಸರಿ ಇದ್ದಾರಾ, ನಮ್ಮ ಜನಗಳಲ್ಲಿ ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ಸರಿ ಮಾಡ್ತಾ ಇದ್ದಾರೆ, ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ನೀವು ತಪ್ಪು ಮಾಡ್ತಿದೆಯಾ ಅಂತ ಹೇಳ್ತಕ್ಕಂಥ ಪ್ರವೃತ್ತಿನ, ಜೀವನ ಪದ್ಧತಿನ ನಾವು ಬೆಳೆಸ್ಕೋಬೇಕು. ಯಾರು ತಪ್ಪು ಮಾಡ್ತಿರ್ತಾರೆ, ನೀವು ತಪ್ಪು ಮಾಡ್ತಿದೆಯಾ ಕಣೆ, ನೀನು ಹೇಳ್ತಿರೋ ತಪ್ಪು ಅಂತ ಹೇಳಬೇಕು. ನೋಡಿ, ನಾವು ಈ ಹಳೆ ಎಪಿಸೋಡಲ್ಲಿ ಮಾತಾಡ್ತಾ ಇದ್ದೆ ನಾನು ಏನು ಅಂತಂದರೆ, ನಾವು ಯಾರು ಸ್ಟ್ರೈಕ್ ಮಾಡ್ತೀವಿ ನರೇಂದ್ರ ಮೋದಿನ ವಿರೋಧ ಮಾಡೋದಕ್ಕೋಸ್ಕರ, ನಿನ್ನೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರು ಯಾರು ಅಂತಂದರೆ CPI, CPM, ಪ್ರಗತಿಪರರು, ದಲಿತರು, ಹಿಂದುಳಿದ ವರ್ಗದವರು ಅಂತ ಹೇಳ್ತೀವಿ. ಇವ್ರಿಗೆ ಯಾರು ಪ್ರಗತಿಪರರು ಸರ್ಟಿಫಿಕೇಟ್ ಕೊಟ್ಟಿರೋರು? ಜರ್ನಲಿಸ್ಟ್ಗಳು ಕೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಗೆ ಹೆಂಗ್ರಿ ಗೊತ್ತಾಯಿತು ಪ್ರಗತಿಪರರು ಅಂತ ಹಾಕ್ಬಿಡ್ತಿರಲ್ಲ ನೀವು? ಹೆಂಗೆ ಗೊತ್ತಾಯಿತು ನಿಮಗೆ ಪ್ರಗತಿಪರರು ಇವರು? ಇವರು ಪ್ರಗತಿಪರರು ಅನ್ನೋಕ್ಕೆ ಏನು ಯಾರ್ಡ್ ಸ್ಟಿಕ್ ಇದೆ? ಇದನ್ನೆಲ್ಲ ನೋಡ್ಕೋತಾ ಹೋಗಬೇಕು ಅಂತಂದರೆ ಬೇರಿಂದ ಗಟ್ಟಿ ಮಾಡ್ಕೋತಾ ಹೋಗ್ಬೇಕು ಸಮಾಜನ. ಬೇರಿಂದ ಗಟ್ಟಿ ಮಾಡ್ಕೋತಾ ಹೋಗ್ಬೇಕಂದ್ರೆ ಫಸ್ಟ್ ನಾನು ಉದ್ಧಾರ ಆಗಬೇಕು, ಫಸ್ಟ್ ನಾನು ಪ್ಯೂರ್ ಆಗಬೇಕು, ಫಸ್ಟ್ ನಾನು ಪರಿವರ್ತನೆ ಆಗಬೇಕು, ಫಸ್ಟ್ ನಾನು ಟ್ರಾನ್ಸ್ಫಾರ್ಮ್ ಆಗಬೇಕು, ನೆಕ್ಸ್ಟು ನಮ್ಮ ಸಂಸಾರದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ನೆಕ್ಸ್ಟ್ ಸಮಾಜದಲ್ಲಾಗಬೇಕು, ಧರ್ಮದಲ್ಲಾಗಬೇಕು, ದೇಶದಲ್ಲಾಗಬೇಕು. ಆವಾಗ ನಮ್ಮ ಏನು ಎಫರ್ಟ್ ಇದೆ ಸಾರ್ಥಕ ಆಗುತ್ತೆ, ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಭೂಮಿಗೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.